ಹೋಗಿದ ತಕ್ಷಣ ನಾನು ಹೇಳಿದ ಒಂದೇ ಒಂದು ಏನಮ್ಮ ಏನು ಬೇಕಾಯ್ತು ಅಂದರೆ ಮಲ್ಕೋವಂತಂದು ಇದೆ ಮೇಲೆ ಕಾಲಿಗೆ ಬಿಟ್ಟರು ನನಗೆ. ಸೊ ಅಲ್ಲಿ ಹಂಸಾಗೆ ನಾನು ಹಂಸ ಅವ್ರು ನನ್ನ ಮೇಲೆ ಇದೆ ಮೇಲೆ ಕಾಲಿಟ್ಟಿದ್ರು. ಸೊ ಹಂಗಾಗಿ ಶಿ ವಾಸ್ ವೇಟಿಂಗ್ ಏನೋ ಅಂದ್ರೆ ಮನೆಗೆ ಹೋದ್ಮೇಲೆ ಮನೆಗೆ ಹೋದ್ಮೇಲೆ ಇಷ್ಟು ಅಯ್ಯೋ ನಾನು ಯಾಕಂದ್ರೆ ಫಸ್ಟ್ ಟೈಮ್ ಒಬ್ಬರ ಜೊತೆ ನಾನು ನೈಲ್ ಪಾಲಿಶ್ ಆಗಿದ್ದಿರ್ಬೋದು, ಒಬ್ಬರ ಜೊತೆ ಡಿಯೋಟ್ ಆಡ್ಬೋದು, ಇಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಪಾಸಿಬಲಿ ನಾನು ಯಾವತ್ತೂ ನನ್ನನ್ನು ಆ ಥರ ನೋಡ್ಕೊಂಡಿಲ್ಲ, ಒಬ್ಬ ರೊಮ್ಯಾಂಟಿಕ್ ಬಾಯ್ ಆಗ್ಬೋದು ಅಥವಾ ರೊಮ್ಯಾಂಟಿಕ್ ಅಂಕಲ್ ಆಗ್ಬೋದು. ಐ ಡೋಂಟ್ ನೋ, ನಿಮ್ಮ ವೈಫಿಗೆ ಸರ್ಪ್ರೈಸ್ ಆಯ್ತು ಇದು ಹಾಗಾದ್ರೆ? ಇಟ್ ವಾಸ್ ಎ ಕ್ವೈಟ್ ಸರ್ಪ್ರೈಸ್. ಅವಳು ಯಾವಾಗಲೂ ಅನ್ ರೊಮ್ಯಾಂಟಿಕ್ ಫೆಲೋ ಅಂತ ಹೇಳ್ತಾ ಇದ್ದಾಳೆ, ಯಾವಾಗಲೂ ನೀನು ಎಲ್ಲಿ ರೊಮ್ಯಾಂಟಿಕ್ ಆಗಿರಲ್ಲ, ನೀ ಏನು ಮನುಷ್ಯನ ಅಂತ. ಬಟ್ ಐ ಥಿಂಕ್ ಇಟ್ ವಾಸ್ ಮೈ ಗಿಫ್ಟ್ ಟು ಮೈ ವೈಫ್. ನಾನು ರೊಮ್ಯಾಂಟಿಕ್ ಆಗಿದ್ದೀನಿ, ನಾನು ಅದನ್ನು ಮಾಡಬಲ್ಲೆ, ನಾಟಕೀಯ ಮಾಡಬಲ್ಲೆ. ಅಫ್ಕೋರ್ಸ್ ಈಗ ಮನೆಗೆ ಬಂದಮೇಲೆ ನೆನ್ ಪರೀಕ್ಷೆಯಲ್ಲಿ ಹಾಕ್ಲೇಬೇಕಾಗುತ್ತೆ, ಆಗ್ತಾ ಇದ್ದೀನಿ ಈಗ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.